ಈಗ ಮೋದಿ ಅವರು ಕಂದ್ರೆ ಕಾಂಗ್ರೆಸ್ ಅವರಿಗೆ ಜೆಡಿಎಸ್ ಅವರಿಗೆ ಇಬ್ಬರಿಗೆ ಭಯ ಪ್ರಾರಂಭ ಆಗಿದೆ. ಈಗ ಮೋದಿ ಬಂದ ಮೇಲೆ ನಮ್ಮ ಪಕ್ಷದಲ್ಲಿ ಯಾರು ಉಳಿತಾರೋ ಯಾರು ಎಂಎಲ್ಎ ಆಗ್ತಾರೋ ಅಂತ ಭಯ ಅವರಿಗೆ ಕಾಡ್ತಾ ಇದೆ. ಮೋದಿಜಿ ಅವರು ಬರೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಇದು ಒಳ್ಳೆಯದಾಗ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ದರೆ ಹೆಚ್ಚಿನ ಅಭಿವೃದ್ಧಿಯನ್ನು ಇವತ್ತು ರಾಜ್ಯಕ್ಕೆ ಕೊಡ್ಬೋದು ಅನ್ನುವಂಥದ್ದು ಇವತ್ತು ಜನರ ನಿರೀಕ್ಷೆ ಆಗಿರ್ತಕ್ಕಂಥದ್ದು. ಇವತ್ತು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಇವತ್ತು ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಇವತ್ತು ಅವರು ಮೋದಿಯವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ಮೋದಿಯವರು ಬಂದರೆ ಆ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಗೆಲ್ತಕ್ಕಂಥದ್ದು ಇವತ್ತು 100ಕ್ಕೆ 100ರಷ್ಟು ಸತ್ಯವಾಗಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅವ್ರು ಎಷ್ಟೇ ಪ್ರಯತ್ನ ಮಾಡಲಿ ಎರಡೂ ಪಕ್ಷದವರು, ಆದರೆ ಮುಂದಿನ ದಿವಸದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಬಾರಿ ನಮ್ಮ ಸರ್ಕಾರ ಬಂದೇ ಬರ್ತೈತೆ ಅನ್ನುವಂಥ ಒಂದು ವಿಶ್ವಾಸ ನಂದಾಗಿದೆ ಮತ್ತು ಜನ ಆಶೀರ್ವಾದ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ರಮೇಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅನೇಕ ವಿಷಯದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಇರ್ತಕ್ಕಂಥ ಅವರಿಬ್ಬರು ಒಂದೇ ಪಾರ್ಟಿಯಲ್ಲಿ ಇರ್ತಿದ್ರು. ಇವತ್ತು ಸರ್ಕಾರ ಕೆಡಿದ ಮೇಲೆ ಅವರಿಗೆ ಒಬ್ಬರಿಗೊಬ್ಬರು ದ್ವೇಷ ಪ್ರಾರಂಭ ಆಗಿದೆ. ಇವತ್ತು ಅವರು ಸಿ ಡಿ ಪ್ರಕರಣದ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅವರು ಏನು ಕೇಂದ್ರ ಸರ್ಕಾರದ ಕಾನೂನಾತ್ಮಕವಾಗಿ ತನಿಖೆಗೆ ಒಪ್ಪಿಸಿದರೆ ಖಂಡಿತವಾಗಿ ತನಿಖೆ ಮಾಡಬೇಕನ್ನುವಂಥದ್ದು ಜನರ ಅಭಿಪ್ರಾಯ.